ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ನಾವು ಸಾಂಪ್ರದಾಯಿಕ ನೈವೇದ್ಯ ಬೆಲ್ಲದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಬೆಲ್ದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಒಂದು 10 ನಿಮಿಷಗಳ ಕಾಲ ನೆನೆಸ್ತೀನಿ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿರೋದು, ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು. 10 ನಿಮಿಷ ಆದಮೇಲೆ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಅರ್ಧ ಕಪ್ ಅಕ್ಕಿಗೆ ಸುಮಾರಾಗಿ ನಾನು 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಅಕ್ಕಿನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನೀರನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ನೆನೆ ಹಾಕಿದ್ವಲ್ಲ ಅಕ್ಕಿ, ಆ ಅಕ್ಕಿನ ಇದರೊಳಗಡೆ ಸೇರಿಸ್ಕೊಂಡು ಒಂದ್ಸರಿ ಈ ರೀತಿ ತಿರುಗಿಸ್ಕೊಳ್ಳೋಣ. ಬೆಲ್ದನ್ನ ಉದುರುವುದ್ರಾಗಿ ಇದ್ದರೆ ಚೆನ್ನಾಗಿರಲ್ಲ, ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ಅಕ್ಕಿಗೆ 1.5 ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಇನ್ನೊಂದು ಒಲೆ ಮೇಲೆ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡು ಅದಕ್ಕೆ 1.25 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಲ್ಲನ ನಾವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು, ಅದರಲ್ಲಿ ಕಸ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಂಡು ಇಟ್ಕೊಳ್ತೀನಿ. ಇವಾಗ ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದು ಸಪ್ರೇಟಾಗಿ ಇನ್ನೊಂದು ಪಾತ್ರೆಗೆ ನಾವು ಜಾಲರಿನಲ್ಲಿ ಸೋಸ್ಕೊಂಡು ಇಟ್ಕೊಂಡಿರೋಣ. ಈ ಕಡೆ ರೈಸ್ ಕೂಡ ರೆಡಿ ಆಗ್ತಾ ಇದೆ. ಒಂದು 10 ನಿಮಿಷದಲ್ಲೆಲ್ಲ ಅನ್ನ ಬೆಂದ್ಬಿಡುತ್ತೆ. ಬನ್ನಿ, ಇವಾಗ ಅನ್ನ ಬೆಂದಿದೆಯಾ ಅಂತೇಳಿ ನೋಡೋಣ. ಈ ರೀತಿ ಒಂದು ಅಗಳನ್ನ ತಗೊಂಡು ನೋಡಿದ್ರೆ ನಮಗೆ ಅನ್ನ ಬೆಂದಿದೆಯಾ ಇಲ್ವೋ ಅಂತೇಳಿ ಗೊತ್ತಾಗುತ್ತೆ. ನಮಗೆ ಮಧ್ಯದಲ್ಲಿ ಎಲ್ಲೂ ಕೂಡ ದಿಂಡು ಸಿಗಬಾರ್ದು, ಅಷ್ಟು ಸಾಫ್ಟಾಗಿ ಬಂದರೆ ಅನ್ನ ಚೆನ್ನಾಗಾಗಿದೆ ಅಂತೇಳಿ. ಇವಾಗ ರೆಡಿಯಾಗಿದೆ ರೈಸ್. ಇದು ಇದರೊಳಗಡೆ ನಾವು ಬೆಲ್ಲನ ಕರಗಿಸಿಟ್ಕೊಂಡಿದ್ವಲ್ಲ ನೀರು, ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.25 ಕಪ್ಪಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 1/2 ಟೀಸ್ಪೂನಷ್ಟು ಏಲಕ್ಕಿ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ದೇವರಿಗೆ ನೈವೇದ್ಯ ಮಾಡೋದಾದರೆ ಈ ರೀತಿ ದಿಢೀರಂತ ಮಾಡ್ಕೊಳ್ಬೋದು, ತುಂಬಾ ಬೇಗ ಆಗುತ್ತೆ. ಹಾಗೆ ಮಕ್ಕಳಿದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅವರು ಕೂಡ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಡಬೇಕಾಗತ್ತೆ. ಪಕ್ಕದ ಒಲೆಯಲ್ಲಿ ಮತ್ತೆ ಇನ್ನೊಂದು ಚಿಕ್ಕ ಬಾಂಡಿನ ಇಟ್ಕೊಂಡು ಅದಕ್ಕೆ 1/2 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಗೋಡಂಬಿನ 15 ಸೆಕೆಂಡು ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದರೊಳಗಡೆ ಒಣದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆರಡನ್ನೂ ಫ್ರೈ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಬೆಲ್ಲದನ್ನು ಅದರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಇದು ಒಂದ್ಸಲ ಟ್ರೈ ಮಾಡಿ. ಇದು ಆ್ಯಕ್ಚುಲಿ ನಮ್ಮ ಅಮ್ಮನ ರೆಸಿಪಿ. ಇದು ಪ್ರತಿ ಶುಕ್ರವಾರ ಪೂಜೆಗೆ ಈ ರೀತಿ ನೈವೇದ್ಯನ ಅವರು ಮಾಡ್ತಾರೆ. ಲಕ್ಷ್ಮೀ ಪೂಜೆಗಂತೂ ತುಂಬಾ ಒಳ್ಳೆಯದು ಈ ನೈವೇದ್ಯ. ಫ್ರೆಂಡ್ಸ್, ಈಗ ರೆಡಿಯಾಗಿದೆ ಬೆಲ್ಲದನ್ನು. ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ, ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದು ತುಂಬ ಉದುರು ಆಗಿದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ರೆಡಿಯಾಗಿದೆ ಇದು. ಇವತ್ತಿನ ಪ್ರಸಾದದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈಗಾಗಲೇ ಒಂದು ಲೈಕ್ ಕೊಡಿ ನನಗೆ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.